ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬುಧವಾರ ಇಡಿ ಇನ್ನೊಂದು ಬಾಣ ಬಿಟ್ಟಿದೆ ಈ ಬಾಣ ಬಿಟ್ಟ ಬಿಲ್ಲು ಯಾರ ಕೈಲಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಓಪನ್ ಸೀಕ್ರೆಟ್ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ದು ಈ ಸರ್ಕಾರವನ್ನೇ ಉರುಳಿಸ್ತೇವೆ ಅಂತ ವಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಯಾವುದೇ ಮುಲಾಜಿಲ್ಲದೆ ಹೇಳಿದ್ವು ಈ ಸರ್ಕಾರ ಅವಧಿ ಮುಗಿಸಲ್ಲ ಸಿಎಂ ಸಿದ್ದರಾಮಯ್ಯ ಇಳಿತಾರೆ ರಾಷ್ಟ್ರಪತಿ ಆಡಳಿತ ಬರತ್ತೆ ನಾವೇ ಸಿಎಂ ಆಗ್ತೀವಿ ಅಂತ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರು ಹೇಳ್ತಾನೆ ಬಂದಿದ್ರು ಅವರು ಯಾವ ಧೈರ್ಯದಲ್ಲಿ ಹೀಗೆಲ್ಲ ಹೇಳಿದ್ರು ಅನ್ನೋದು ಈಗ ಒಂದೊಂದಾಗಿ ಬಯಲಾಗ್ತಿದೆ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರೂ ಕ್ಷೇತ್ರ ಕಾಂಗ್ರೆಸ್ ಗೆದ್ದಿದ್ದು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ದೊಡ್ಡ ಶಕ್ತಿ ಬಂದಂತಾಗಿತ್ತು ರಾಜ್ಯ ಸರ್ಕಾರಕ್ಕೂ ಸದ್ಯಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿದೆ ನಾಳೆ ಹಾಸನದಲ್ಲಿ ಸಿದ್ದರಾಮಯ್ಯ ಪರವಾಗಿ ಕಾಂಗ್ರೆಸ್ನಿಂದ ದೊಡ್ಡ ಸಮಾವೇಶ ಕೂಡ ನಡೆಯಲಿದೆ ಉಪಚುನಾವಣೆಯ ಫಲಿತಾಂಶದ ಬೆನ್ನಿಗೆ ರಾಜ್ಯ ಬಿಜೆಪಿಯಲ್ಲಿ ನಡೀತಿರುವ ಆಂತರಿಕ ಕಲಹ ತಾರಕಕ್ಕೇರಿದೆ ರಾಜ್ಯಾಧ್ಯಕ್ಷರ ವಿರುದ್ಧವೇ ದೊಡ್ಡ ಮಟ್ಟದಲ್ಲಿ ಬಂಡಾಯ ಕಂಡು ಬಂದಿದೆ ಯಾವುದು ನಿಜವಾದ ಬಿಜೆಪಿ ಅನ್ನೋದೇ ಗೊತ್ತಾಗದ ಸ್ಥಿತಿ ಇದೆ ಇದೇ ಹೊತ್ತಿಗೆ ಸರಿಯಾಗಿ ಇಡಿ ಮೂಲಕ ಸಿದ್ದರಾಮಯ್ಯನವರನ್ನ ಹಣೆಯುವ ಹೊಸ ಆಟ ಶುರುವಾದಂತಿದೆ ಮೂಢ ಅಕ್ರಮ ಕುರಿತು ತನಿಖೆ ನಡೆಸುತ್ತಿರುವ ಇಡಿ ಆ ಕುರಿತು ಲೋಕಾಯುಕ್ತಕ್ಕೆ ಒಂದು ಪತ್ರ ಬರೆಯತ್ತೆ ಆ ಪತ್ರದಲ್ಲಿ ಮೂಡಾದಲ್ಲಿ ಸಿದ್ದರಾಮಯ್ಯ ಪತ್ನಿಗೆ ಸೈಟ್ ವಿತರಣೆಯಲ್ಲಿ ಹಲವಾರು ಅಕ್ರಮಗಳು ನಡೆದಿವೆ ಅಂತ ಹೇಳತ್ತೆ ಆ ಪತ್ರ ಕೆಲವು ಮಾಧ್ಯಮಗಳಿಗೆ ಸೋರಿಕೆಯಾಗತ್ತೆ ಬುಧವಾರದ ಪತ್ರಿಕೆಗಳಲ್ಲಿ ಆ ಬಗ್ಗೆ ದೊಡ್ಡ ಸುದ್ದಿ ಆಗತ್ತೆ ಅದನ್ನೇ ಇಟ್ಟುಕೊಂಡು ಬಿಜೆಪಿ ಮುಖಂಡರು ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ತಾರೆ ಅವರ ರಾಜೀನಾಮೆಗೆ ಆಗ್ರಹಿಸ್ತಾರೆ ಅವರಿಗೆ ಜೈಲೇ ಗತಿ ಅಂತ ಹೇಳ್ತಾರೆ ಹೈಕೋರ್ಟ್ ನಲ್ಲಿ ನಮ್ಮ ಅರ್ಜಿ ವಿಚಾರಣೆಗೆ ಬರುವ ಹಿಂದಿನ ದಿನ ಜಾರಿ ನಿರ್ದೇಶನಾಲಯದವರು ಲೋಕಾಯುಕ್ತಕ್ಕೆ ಪತ್ರ ಬರೆದಿದ್ದೇ ನ್ಯಾಯಾಲಯದ ಮೇಲೆ ಪ್ರಭಾವ ಬೀರುವ ಉದ್ದೇಶದಿಂದ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಇಡಿ ಅವರು ತನಿಖೆ ನಡೆಸುತ್ತಿದ್ದಾರೆ ಇವರು ತನಿಖೆ ನಡೆಸ್ತಿರೋದೇ ಸರಿಯಲ್ಲ ಆಗ್ಲಿ ತನಿಖೆ ನಡೆಸಿದ ಮೇಲೆ ತನಿಖಾ ವರದಿಯನ್ನ ಲೋಕಾಯುಕ್ತಕ್ಕೆ ನೀಡಬಹುದಿತ್ತು ಅದನ್ನು ಬಿಟ್ಟು ಲೋಕಾಯುಕ್ತಕ್ಕೆ ಪತ್ರ ಬರೆಯೋದು ಮತ್ತು ಮಾಧ್ಯಮಗಳಿಗೆ ಸೋರಿಕೆ ಮಾಡೋದ್ರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಅಂತ ಹೇಳಿದ್ದಾರೆ ದಾಖಲೆ ಇದ್ರೆ ಕೋರ್ಟ್ಗೆ ಸಲ್ಲಿಸಬೇಕೆ ಹೊರತು ಮಾಧ್ಯಮಕ್ಕೆ ಬಿಡುಗಡೆ ಮಾಡಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಒತ್ತಡ ಮತ್ತು ಗೊಂದಲದಿಂದಿದ್ದಾರೆ ಅಂತ ಇದರಲ್ಲೇ ಅರ್ಥ ಆಗತ್ತೆ ಇದರಲ್ಲಿ ಏನೂ ಇಲ್ಲ ಅನ್ನೋದು ಕೂಡ ಅರ್ಥ ಆಗ್ತಿದೆ ಆದರೂ ಚಿಂತೆ ಇಲ್ಲ ನಮ್ಮ ಹೋರಾಟ ಮುಂದುವರಿಯುತ್ತೆ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ ನಮ್ಮ ಪಕ್ಷ ಮತ್ತು ಸರ್ಕಾರ ಒಟ್ಟಿಗೆ ಹೋರಾಟ ಮಾಡಲಿದೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಸಿ ಎನಿ ಎನ್ಕ್ವೈರಿ ಗುಪ್ತವಾಗಿ ಏನಾದ್ರೂ ಇದ್ರು ಕೋರ್ಟ್ ಸಲ್ಲಿಸಬೇಕು ಕೋರ್ಟ್ ಸಲ್ಲಿಸಬೇಕು ಕೋರ್ಟ್ ಸಲ್ಲಿಸದೆ ಮೀಡಿಯಾಗೆ ರಿಲೀಸ್ ಮಾಡ್ತೀನಿ ಅಂತ ಅದರಿಂದ ಅರ್ಥ ಆಗ್ತದೆ ಎಷ್ಟು ಡಿಪ್ರೆಷನ್ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳಿ ಸೊ ಅದರಿಂದ ಏನೂ ಇಲ್ಲ ಅನ್ನೋದು ಕೂಡ ಅರ್ಥ ಆಗ್ತಾ ಇದೆ ಆದರೂ ಚಿಂತೆ ಇಲ್ಲ ನಮ್ಮ ಡ್ಯೂಟಿ ನಮ್ಮ ಹೋರಾಟ ನಮಗೆ ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ ನಮ್ಮ ಪಕ್ಷ ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ಹೋರಾಟ ಮಾಡ್ತಾರೆ ಒಂದು ತನಿಖಾ ಸಂಸ್ಥೆಯ ತನಿಖೆಯ ವಿಚಾರವನ್ನು ಮತ್ತೊಂದು ತನಿಖಾ ಸಂಸ್ಥೆಯ ಮೇಲೆ ಪ್ರಭಾವ ಬೀರಕ್ಕೆ ಬಳಸದಂಗೆ ಕಾಣಿಸ್ತಾ ಇರೋದು ಅದನ್ನು ನಾನು ಹೇಳ್ತಾ ಇರೋದು ಸಿ ಇದು ಈಗ ನನ್ನ ಮೇಲೂ ಎನ್ಕ್ವೈರಿ ಮಾಡಿದ್ದಾರೆ ಇಡಿಯವರು ನನ್ನ ಮೇಲೆ ಎನ್ಕ್ವೈರಿ ಮಾಡಿದ್ದಾರೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಆ ಚಾರ್ಜ್ ಶೀಟ್ನ ಕೋರ್ಟೋರು ಸಲ್ಲಿಸಿದ ಮೇಲೆ ಕೊನೆಗೆ ಕೋರ್ಟೋರು ಡಿಶಿಷನ್ ತಗೊಂಡು ಏನೋ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಇವ್ರೇನಾದರೆ ಇನ್ನು ಚಾರ್ಜ್ ಶೀಟ್ ಯಾಕೆಂದರೆ ಫಸ್ಟು ಪಿ ಎಮ್ ಎಲ್ ಎ ಕೇಸ್ ಅಲ್ಲ ಅಲ್ಲಿ ಯಾವುದು ಮನಿ ಹಣ ದುಡ್ಡು ತಗೊಳ್ಳೋದು ದುಡ್ಡು ಕೊಡೋದು ವ್ಯವಹಾರ ಏನೂ ನಡೆದಿಲ್ಲ ಇಲ್ಲ ಯಾವುದಾದ್ರು ರೇಡ್ ಮಾಡಿದಾಗ ಎಲ್ಲ ದುಡ್ಡು ತಗಲಾಕೊಂಡಿಲ್ಲ ಇನ್ನು ಮನಿ ಎಲ್ಲಾಂಟ್ರಾಯ್ತು ಅಡ್ಮಿನಿಸ್ಟ್ರೇಷನ್ ವಿಚಾರ ಇದೆ ಅಡ್ಮಿನಿಸ್ಟ್ರೇಷನ್ ಅವ್ರು ಕೇಳ್ಕೋಬೇಕು ಏನಪ್ಪ ನೀವೇನು ಮಾಡಿದಿರಿ ಅಂತ ಅವ್ರು ಮಾಡ್ತಾ ಇದನ್ನ ಎಲ್ಲಾ ಪೇಪರ್ ಅಲ್ಲೆಲ್ಲ ಈ ರೀತಿ ಕೊಟ್ಬಿಟ್ಟು ಲೀಕ್ ಮಾಡಿ ನೀವೇ ಬರೆದ್ಬಿಟ್ಟು ಬೇರೆ ತನಿಖೆಯವ್ರನ್ನ ನೀವು ಹಿಂಗ್ ಮಾಡಿ ಅಂತ ಇನ್ನೊಂದು ಸಂಸ್ಥೆಗೆ ನಾನು ನೋಡ್ತಾ ಇದ್ದೀನಿ ನನ್ನ ಅನುಭವದಲ್ಲಿ ಇದೆಲ್ಲ ನಾನು ನೋಡ್ತಾ ಇದಕ್ಕೆ ಜನ ಉತ್ತರ ನಾವು ಉತ್ತರ ಇಡಿ ಕೇಂದ್ರ ಸರ್ಕಾರದ ಕೈಗೊಂಬಿ ಆಗಿದೆ ಬಿಜೆಪಿ ದುರ್ಬಲವಾಗಿರುವ ಕಡೆಗಳಲ್ಲಿ ತನಿಖಾ ಸಂಸ್ಥೆಗಳನ್ನ ಮತ್ತು ರಾಜಭವನವನ್ನ ಬಳಸಿಕೊಳ್ತಿದ್ದಾರೆ ಮನಿ ಲಾಂಡ್ರಿಂಗ್ ಪ್ರಕರಣ ಅಲ್ಲದೆ ಇದ್ರೂ ಸಿಬಿಐ ಮತ್ತು ಇಡಿ ಎಂಟ್ರಿ ಆಗ್ತಿದೆ ಲೋಕಾಯುಕ್ತ ಎಫ್ಐಆರ್ ಆರ್ ದಾಖಲಿಸಿದ ಕ್ಷಣ ಇ ದಾಖಲಿಸುತ್ತಾರೆ ದಾಖಲಿಸ್ತಾರೆ ಸೈಟ್ ವಾಪಸ್ ಕೊಟ್ಟ ಕ್ಷಣದಲ್ಲೇ ಪ್ರಕರಣ ಮುಗಿದಿದೆ ಇದು ತನಿಖೆ ಮಾಡಿ ಪ್ರಕಟಿಸಿದ ಸುದ್ದಿ ಅಲ್ಲ ಇದು ಸೋರಿಕೆ ಮಾಡಿರುವ ತನಿಖಾ ಮಾಹಿತಿಯಾಗಿದೆ ಲೋಕಾಯುಕ್ತಕ್ಕೆ ಸೂಚನೆ ಕೊಟ್ಟಂತಿದ್ದು ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಈ ವೇಳೆ ಹೈಕೋರ್ಟ್ ವಿಚಾರಣೆ ಮೇಲೆ ಪ್ರಭಾವ ಬೀರೋಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಬಿಜೆಪಿ ಒಡೆದು ಮೂರ್ ಬಾಗಿಲಾಗಿದೆ ಕರೋನಾ ಹಗರಣದಿಂದ ಬಂಧನದ ಭೀತಿ ಇದೆ ಅದಕ್ಕಾಗಿ ಇಡಿಯಿಂದ ವರದಿಯನ್ನ ಸೋರಿಕೆ ಮಾಡಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಇದೇ ವೇಳೆ ಲೇವಡಿ ಮಾಡಿದ್ದಾರೆ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಹಲವರು ಸಿದ್ದರಾಮಯ್ಯ ಪರ ನಿಂತು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಇಡಿ ತನಿಖೆ ನಡೆಸ್ತಾ ಇದ್ರೆ ಅದನ್ನ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಕೊಡಬೇಕಿತ್ತು ಆದರೆ ತನಿಖೆ ನಡೀತಿರುವಾಗಲೇ ಲೋಕಾಯುಕ್ತಕ್ಕೆ ಪತ್ರ ಬರೆಯೋದು ಆ ಪತ್ರ ಲೀಕ್ ಆಗೋದು ಇದೆಲ್ಲ ಏನನ್ನ ಸೂಚಿಸತ್ತೆ ಗೌತಮ್ ಅದಾನಿ ವಿರುದ್ಧ ಸಾವಿರಾರು ಕೋಟಿ ರೂಪಾಯಿ ಹಗರಣಗಳ ಗಂಭೀರ ಸರಣಿ ಆರೋಪಗಳು ಕೇಳಿಬಂದಿವೆ ಆದರೆ ಅವರ ವಿರುದ್ಧ ಇಡಿಯಿಂದ ಒಂದೇ ಒಂದು ಎಫ್ಐಆರ್ ಆಗಿಲ್ಲ ಇಡಿ ದಾಳಿ ನಡೆದಿಲ್ಲ ತನಿಖೆಯ ಮಾತೇ ಇಲ್ಲ ಆದ್ರೆ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮ ಸೈಟು ವಿತರಣೆಯ ಆರೋಪದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಇಡಿ ಎಫ್ಐಆರ್ ದಾಖಲಿಸುತ್ತೆ ತನಿಖೆ ನಡೆಸುತ್ತೆ ಅನ್ನೋದೇ ವಿಪರ್ಯಾಸ ಆ ತನಿಖೆಯಲ್ಲೂ ಇಡಿ ಮಧ್ಯದಲ್ಲೇ ಒಂದು ಪತ್ರ ಬರೆಯುತ್ತೆ ಅದರ ವಿವರಗಳು ಮಾಧ್ಯಮಗಳಿಗೆ ಲೀಕ್ ಆಗುತ್ತೆ ಅದನ್ನಿಟ್ಟುಕೊಂಡು ಬಿಜೆಪಿ ಸಿದ್ದರಾಮಯ್ಯ ವಿರುದ್ಧ ದೊಡ್ಡ ಅಭಿಯಾನ ನಡೆಸುತ್ತೆ ಅಲ್ಲಿಗೆ ಇಡಿ ಅನ್ನೋದು ಈಗ ವಿಪಕ್ಷಗಳ ನಾಯಕರನ್ನ ಹಣಿಯೋಕಿರುವ ಬಿಜೆಪಿ ಅಸ್ತ್ರವಾಗಿ ಮಾರ್ಪಟ್ಟಿದೆ ಅನ್ನೋ ರಾಹುಲ್ ಗಾಂಧಿ ಹಾಗೂ ಇತರ ವಿಪಕ್ಷ ನಾಯಕರ ಆರೋಪ ಮತ್ತೆ ಸರಿ ಅಂತ ಸಾಬೀತಾಗಿದೆ ಅದಾನಿ ಹಗರಣ ಸೆಬಿ ಹಗರಣ ಹೀಗೆ ಸಾವಿರ ಸಾವಿರ ಕೋಟಿಗಳ ಹಗರಣದ ಬಗ್ಗೆ ತಲೆಕೆಡಿಸಿಕೊಳ್ಳದ ಇಡಿ ವಿಪಕ್ಷ ನಾಯಕರ ಸೈಟು ಹಂಚಿಕೆಯ ಬಗ್ಗೆ ಬಹಳ ಚಿಂತಿತವಾಗಿರೋದು ಬಹಳ ವಿಚಿತ್ರವಾಗಿ ಕಾಣಿಸುತ್ತೆ ಈ ದೇಶದ ಷೇರು ಮಾರುಕಟ್ಟೆಯನ್ನ ನಿಯಂತ್ರಿಸಬೇಕಾದ ಅಲ್ಲಿ ಕೋಟ್ಯಾಂತರ ಜನರ ಹೂಡಿಕೆ ಸುರಕ್ಷಿತವಾಗಿರುವಂತೆ ನೋಡ್ಕೊಳ್ಬೇಕಾದ ಸೆಬಿ ಅಧ್ಯಕ್ಷರ ವಿರುದ್ಧವೇ ಸರಣಿ ಹಗರಣಗಳ ಆರೋಪ ಕೇಳಿಬಂದಿದೆ ಆದರೆ ಆ ಅಧ್ಯಕ್ಷರನ್ನ ವಿಚಾರಣೆಗೆ ಸಂಸತ್ತಿನ ಸಮಿತಿಯಲ್ಲಿ ಕರೆದ್ರೆ ಆಕೆ ಕುಂಟು ನೆಪವನ್ನು ಹೇಳಿಕೊಂಡು ವಿಚಾರಣೆಗೆ ಬಾರದೆ ತಪ್ಪಿಸ್ಕೊಳ್ತಾರೆ ದೇಶದ ಸಂಸತ್ತಿಗೆ ಬೆಲೆ ಕೊಡದೆ ಆರಾಮಾಗಿ ತಮ್ಮ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ ಆಕೆಯನ್ನ ತಕ್ಷಣ ವಜಾ ಮಾಡಬೇಕಿದ್ದ ಮೋದಿಜಿ ತನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂತೆ ವರ್ತಿಸ್ತಿದ್ದಾರೆ ಅಷ್ಟೇ ಅಲ್ಲ ಅವರ ಪಕ್ಷದ ಸಂಸದರು ಸೆಬಿ ಅಧ್ಯಕ್ಷರನ್ನ ಕರಿಬೇಡಿ ಯಾಕೆ ಕರಿತೀರಿ ಅಂತ ಸಂಸತ್ತಿನ ಸಮಿತಿಗೆ ಒತ್ತಡ ಹಾಕ್ತಾರೆ ಈ ದೇಶದ ಸಂಸತ್ತು ಕರೆದಾಗ ಬಾರದೆ ಇದ್ರೂ ತನ್ನ ಹುದ್ದೆಯಲ್ಲಿ ಸೆಬಿ ಅಧ್ಯಕ್ಷ ಇವತ್ತಿಗೂ ಮುಂದುವರೆದಿದ್ದಾರೆ ಆಕೆ ವಿರುದ್ಧ ಕ್ರಮವೂ ಇಲ್ಲ ವಿಚಾರಣೆನೂ ಇಲ್ಲ ಕೇಸು ಎಫ್ಐಆರ್ ಯಾವುದೂ ಇಲ್ಲ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಭೂಮಾಲಿಕ ದೇವರಾಜ್ ಸಲ್ಲಿಸಿರುವ ಮೇಲ್ಮನವಿಯನ್ನ ಡಿಸೆಂಬರ್ ಐದರಂದು ಹೈಕೋರ್ಟ್ ವಿಚಾರಣೆ ನಡೆಸಲಿದೆ ಅಲ್ಲೇನಾಗತ್ತೆ ಅಂತ ಕಾದ್ ನೋಡೋಣ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು